ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ಸ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಜೀವ ಜಗತ್ತು ಅನ್ನತಕ್ಕಂಥದ್ದಕ್ಕೆ ಚಿತ್ ಮತ್ತು ಅಚಿತ್ ಅನ್ನತಕ್ಕಂಥ ಬೇರೆ ಬೇರೆ ಹೆಸರುಗಳನ್ನೆಲ್ಲ ಕೊಟ್ಟರು. ನಾವು ಶ್ರೀ ಶ್ರೀ ರಾಮಾನುಜರ ಸಿದ್ಧಾಂತವನ್ನು ಹೆಚ್ಚು ನೋಡಬೇಕಾಗಿದ್ದರೆ ಒಂದು ಬಹಳ ಪ್ರಧಾನವಾದಂತಹ ಅಂಶವನ್ನು ಅವರು ಬೆಳಕಿಗೆ ತಂದರು. ಅವರೇ ಅದನ್ನು ಆರಂಭ ಮಾಡಿ ಬ್ರಹ್ಮಸೂತ್ರಗಳು ಅನ್ನತಕ್ಕಂಥದ್ದು ಮೂರು ಹೆದ್ದಾರಿಗಳಲ್ಲಿ ಒಂದು ಅಂತ ನಾನು ಹಿಂದಿನ ಉಪನ್ಯಾಸದಲ್ಲಿ ಮಾತಾಡಿದೆ. ನಮ್ಮ ಭಾರತೀಯ ತಾತ್ವಿಕತೆಯನ್ನು ವರ್ಣನೆ ಮಾಡಬೇಕಾಗಿದ್ದರೆ ಮೂರು ಗ್ರಂಥಗಳು ಉಂಟು. ಪ್ರಸ್ಥಾನ ತ್ರಯ ಅಂತ ಕರಿತೀವಿ. ಒಂದು ಬ್ರಹ್ಮಸೂತ್ರಗಳು, ಎರಡನೇದು ಉಪನಿಷತ್ತುಗಳು, ಮೂರನೇದು ಭಗವದ್ಗೀತೆ. ಬ್ರಹ್ಮಸೂತ್ರಗಳೇ ಹೇಳಿರತಕ್ಕಂಥದ್ದೆಲ್ಲ ಉಪನಿಷತ್ತುಗಳನ್ನು ತೆಗೆದುಕೊಂಡಂತಹ ಸಾರ. ಉಪನಿಷತ್ತುಗಳು ಬ್ರಹ್ಮಸೂತ್ರಗಳು ಎರಡೂ ಸೇರಿ ತೆಗೆದುಕೊಂಡಿರತಕ್ಕಂಥದ್ದು ಭಗವದ್ಗೀತೆ. ಆ ಬ್ರಹ್ಮಸೂತ್ರಗಳಿಗೆ ಈಗಾಗಲೇ ಶ್ರೀ ಶ್ರೀ ಶಂಕರಾಚಾರ್ಯರು ಭಾಷೆಯನ್ನು ಬರೆದಿದ್ದಾರೆ. ಅದ್ವೈತ ಸಿದ್ಧಾಂತ ಮಂಡನೆ ಮಾಡಲಿಕ್ಕೆ ಅದನ್ನು ಆಧಾರ ಗ್ರಂಥವಾಗಿ ಶ್ರೀ ಶ್ರೀ ಶಂಕರರು ಇಟ್ಟುಕೊಂಡಿದ್ದಾರೆ. ಭಗವದ್ಗೀತೆಯನ್ನು ಇಟ್ಟುಕೊಂಡಿದ್ದಾರೆ, ಉಪನಿಷತ್ತುಗಳನ್ನು ಇಟ್ಟುಕೊಂಡಿದ್ದಾರೆ. ಇನ್ನು ಮುಂದೆ ಯಾರೇ ಆಚಾರ್ಯರು ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡಬೇಕಾಗಿದ್ದರೆ ಈಗಾಗಲೇ ಶ್ರೀ ಶ್ರೀ ಶಂಕರರು ಹೇಳಿರತಕ್ಕಂಥದ್ದಕ್ಕೆ ಪೂರಕವಾಗಿ ಹೇಳಬೇಕು ಅಥವಾ ವಿರುದ್ಧವಾಗಿ ಹೇಳಬೇಕು. ಅಂತೂ ತಮ್ಮ ಸಿದ್ಧಾಂತ ಸ್ಥಾಪನೆಯನ್ನು ಮಾಡಲಿಕ್ಕೆ ಯಾರೇ ಮುಂದೆ ಬಂದರೂ ಅವರಿಗಾಗಿ ಒಂದು ಮಾನದಂಡ ಸಿದ್ಧವಾಗಿತ್ತು. ಈಗಾಗಲೇ ಹೇಳಿದಂಥ ಈ ಮೂರು ಗ್ರಂಥಗಳೇ ಆ ಮಾನದಂಡ. ಅದರೊಳಗೂ ಬ್ರಹ್ಮಸೂತ್ರಗಳು ಅನ್ನತಕ್ಕಂಥದ್ದು ಬಹಳ ಪ್ರಧಾನವಾಗಿದ್ದದ್ದು. ಶ್ರೀಮದ್ ರಾಮಾನುಜಾಚಾರ್ಯರು ಈಗಾಗಲೇ ಆ ಬ್ರಹ್ಮಸೂತ್ರಗಳ ಮೇಲೆ ಶ್ರೀ ಶ್ರೀ ಶಂಕರರ ಭಾಷ್ಯ ಇದ್ದದ್ದನ್ನು ಅಧ್ಯಯನ ಮಾಡಿ, ಯಾಕೆಂದರೆ ಯಾದವ್ ಪ್ರಕಾಶ್ ಹತ್ರ ಅವರು ಅಧ್ಯಯನ ಮಾಡಿದ್ದಾರೆ. ಈಗಾಗಲೇ ಅವರು ಅದ್ವೈತದ ಆಚಾರ್ಯರು ಯಾವ ಯಾವ ಭಾಗಗಳಲ್ಲಿ ತಮಗೆ ಕೊಂಚ ವಿರೋಧ ಇದೆ, ಯಾವ ಯಾವ ಭಾಗಗಳನ್ನು ತಾವು ಶ್ರೀ ಶ್ರೀ ಶಂಕರಾಚಾರ್ಯರಲ್ಲಿ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ತಮ್ಮ ಸಿದ್ಧಾಂತ ಯಾವುದು ಅನ್ನತಕ್ಕಂಥದ್ದನ್ನು ಚಿಂತನೆ ಮಾಡಿ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದರು. ಮತ್ತೊಮ್ಮೆ ನೋಡಿ, ಶ್ರೀವೈಷ್ಣವ ಸಿದ್ಧಾಂತದ ಹೆಚ್ಚುಗಾರಿಕೆ ಇರತಕ್ಕದ್ದು ಮಹಿಳೆಯರಿಗೆ ಸಮಾನ ಮರ್ಯಾದೆಯನ್ನು ಕೊಡತಕ್ಕಂಥದ್ದರ ಹಿನ್ನೆಲೆಯಲ್ಲಿ ಅಥವಾ ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಡತಕ್ಕಂಥ ಹಿನ್ನೆಲೆಯಲ್ಲಿ ಶ್ರೀ ರಾಮಾನುಜಾಚಾರ್ಯರು ಆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪುನರ್ನಾಮಕರಣವನ್ನು ಮಾಡಿಬಿಡ್ತಾರೆ. ಶ್ರೀಭಾಷ್ಯ ಅಂತ ಕರೀತಾರೆ. ಅದಕ್ಕೆ ಅದನ್ನು ಶ್ರೀ ವೈಷ್ಣವ ಸಿದ್ಧಾಂತದ ಮಹಾನ್ ಪ್ರಸಿದ್ಧವಾಗಿರತಕ್ಕಂಥ ಒಂದು ಒಪ್ಪಿಗೆ ಅಂತ ಹೇಳಿದ್ದು ನಾನು. ಆ ಶ್ರೀಭಾಷ್ಯದಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸಾ ಅಂತ ಅದು ಆರಂಭ ಆಗತಕ್ಕಂಥ, ಹಾಗೆ ಆರಂಭವಾಗುವುದಕ್ಕೆ ಮುನ್ನ, ಅದರ ಭಾಷ್ಯವನ್ನು ಆರಂಭ ಮಾಡುವುದಕ್ಕೆ ಮುನ್ನ ಶ್ರೀಮದ್ ರಾಮಾನುಜರು ಒಂದು ಪೀಠಿಕಾ ಶ್ಲೋಕವನ್ನು ಬರೀತಾರೆ. ಆ ಪೀಠಿಕಾ ಶ್ಲೋಕದಲ್ಲಿ ಶ್ರೀವೈಷ್ಣವ ಸಿದ್ಧಾಂತದ ಮೂರು ನಾಲ್ಕು ಪ್ರಮೇಯಗಳನ್ನು ಚಿಂತನೆ ಮಾಡಿಬಿಡುತ್ತೆ. ನಾವು ಆ ಒಂದು ಶ್ಲೋಕವನ್ನು, ಆ ಪೀಠಿಕಾ ಶ್ಲೋಕವನ್ನು ಶ್ರೀಮದ್ ರಾಮಾನುಜರು ಬ್ರಹ್ಮಸೂತ್ರ ಭಾಷ್ಯಗಳಿಗೆ ಅಂದರೆ ಶ್ರೀಭಾಷ್ಯಕ್ಕೆ ಬರೆದಂತಹ ಮುನ್ನುಡಿಯ ಮಾತನ್ನು ನಾವು ಗಮನಿಸಿದರೆ ವಿಶಿಷ್ಟಾದ್ವೈತ ಸಿದ್ಧಾಂತ ಅನ್ನುವುದು ಏನನ್ನು ಹೇಳಲಿಕ್ಕೆ ಹೊರಟಿದೆ. ಹಾಗೆ ಶ್ರೀಮದ್ ರಾಮಾನುಜರು ಏನೆಲ್ಲ ಹೇಳಿದರೋ ಅದಕ್ಕೆ ಆಧಾರವಾಗಿದ್ದದ್ದೇ ಭಗವದ್ಗೀತೆ. ಅಖಿಲ ಭುವನ ಜನ್ಮಸ್ಥೇಮ ಭಂಗಾದಿ ಲೀಲೆ ವಿನತ ವಿವಿಧ ಭೂತೌರಾತ ರಕ್ಷೈಕ ದೀಕ್ಷೆ ಶ್ರುತಿ ಶಿರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೇ ಭವತು ಮಮ ಪರಸ್ಮಿನ್ ಶೇಮುಷಿ ಭಕ್ತಿ ರೂಪ.
ಶ್ರೀ ವೈಷ್ಣವ ಸಿದ್ಧಾಂತದ ಹಲವು ಪ್ರಮೇಯಗಳನ್ನು ಮಂಡನೆ ಮಾಡತಕ್ಕಂಥ ಈ ಪೀಠಿಕಾ ಶ್ಲೋಕ ನಮಗೆ ಅರ್ಥವಾಗಿ ಬಿಟ್ಟರೆ ಶ್ರೀಮದ್ ರಾಮಾನುಜರು ಏನನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎನ್ನುವುದು ನಮಗೆ ಅರ್ಥ ಆಗುತ್ತೆ. ಆ ಇಡೀ ಪೀಠಿಕಾ ಶ್ಲೋಕ ಕೇಂದ್ರೀಕೃತವಾಗಿರತಕ್ಕಂಥದ್ದು ಶ್ರೀನಿವಾಸನ ಸುತ್ತ. ಈಗಾಗಲೇ ನಾನು ಹೇಳಿದೆ, ಬ್ರಹ್ಮನ್ ಅನ್ನತಕ್ಕಂಥದ್ದು ಅದ್ವೈತದ ದರ್ಶನವಾದರೆ ಆ ಬ್ರಹ್ಮನ್ ಅನ್ನತಕ್ಕಂಥದ್ದಕ್ಕೆ ಒಂದು ರೂಪವನ್ನು ಕೊಡ್ತಾ ಇದ್ದಾರೆ. ಆ ರೂಪವೇ ಶ್ರೀನಿವಾಸ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಶ್ರೀ ಶ್ರೀನಿವಾಸ ಅಂದ್ರೆ ಅರ್ಥ ಏನು? ಶ್ರೀ ಅಂದ್ರೆ ಲಕ್ಷ್ಮಿಗೆ ನಿವಾಸ, ವಾಸಸ್ಥಾನವಾಗಿರುವುದು. ಕ್ಷೀರ ಸಾಗರದಲ್ಲಿ ಅಮೃತ ಮಂಥನವನ್ನು ಮಾಡಿದಾಗ ಹುಟ್ಟಿದಂತಹ ಲಕ್ಷ್ಮಿ ಹೊರಗೆ ಬಂದಾಗ ದೇವತೆಗಳೆಲ್ಲ ಆಕೆಯನ್ನು ಇಷ್ಟಪಟ್ಟರು. ಆದರೆ ಲಕ್ಷ್ಮಿ ಆಯ್ಕೆ ಮಾಡಿಕೊಂಡಿದ್ದು ವಿಷ್ಣುವನ್ನು, ನಾರಾಯಣನನ್ನು. ಆ ನಾರಾಯಣನ ಹೃದಯದಲ್ಲಿ, ನಾರಾಯಣನ ಎದೆಯ ಮೇಲೆ ತನ್ನ ಬಲಗಾಲನ್ನು ಇಟ್ಟು ನಾರಾಯಣನ ಎದೆಯಲ್ಲಿ ಐಕ್ಯಳಾಗಿ ಬಿಟ್ಟಳು. ಹೀಗಾಗಿ ಅವಳು ವಿಷ್ಣುವಿನ ಈ ಭಾಗದಲ್ಲಿ ಲಕ್ಷ್ಮಿಯ ಸ್ಥಾನವನ್ನು ಮಂಡನೆ ಮಾಡ. ಈ ಕಡೆ ಲಕ್ಷ್ಮಿ, ಈ ಕಡೆ ಭೂದೇವಿ. ಹೀಗಾಗಿ ಶ್ರೀ ಅನ್ನತಕ್ಕ ಲಕ್ಷ್ಮಿ ಯಾರ ಹೃದಯವನ್ನ, ಯಾರ ದೇಹವನ್ನ, ಯಾರ ಎದೆಯನ್ನ ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡಳೋ, ಲಕ್ಷ್ಮಿಯ ಮನೆ ಯಾವುದೋ ಅದು ಶ್ರೀ ನಿವಾಸ. ಹೀಗಾಗಿ ಶ್ರೀನಿವಾಸ ಅನ್ನತಕ್ಕಂಥದ್ದು ನಾರಾಯಣನ ವಿಶೇಷ ಹೆಸರು. ಆ ಶ್ರೀನಿವಾಸನ ಹೆಸರಿನಿಂದಲೇ ರಾಮಾನುಜರು ತಮ್ಮ ಪೀಠಿಕಾ ಸಂಧಿಯನ್ನು ಆರಂಭ ಮಾಡ್ತಾ ಇದ್ದಾರೆ. ಆ ಶ್ರೀ ಅನ್ನತಕ್ಕಂಥ ಲಕ್ಷ್ಮಿ ಹೆಸರನ್ನೇ ಆ ಭಾಷ್ಯಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ ಪೀಠಿಕಾ ಶ್ಲೋಕ ಹೇಳತಕ್ಕಂಥದ್ದು ಶ್ರೀನಿವಾಸನನ್ನು ಕೇಂದ್ರೀಕೃತ ಮಾಡಿಕೊಂಡು.